ವಿಜಯೇಂದ್ರ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಲೋಕಾಯುಕ್ತರ ಕೈಗೆ ಭಾರಿ ಸಾಕ್ಷ್ಯಾಧಾರವೊಂದು ಸಿಕ್ಕಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಈ ಮೂಡಾ ಸ್ಕ್ಯಾಮ್ ಏನಿದೆ, ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವದ ಸುಳಿವು ಸಿಕ್ಕಿದೆ ಅಥವಾ ಸಾಕ್ಷ್ಯಾಧಾರ ಸಿಕ್ಕಿದೆ, ಅವರ ಇನ್ವಾಲ್ವ್ಮೆಂಟ್ ಅದರಲ್ಲಿ ಇದೆ ಅನ್ನೋದು ಖಚಿತವಾಗಿದೆ ಅನ್ನುವಂಥದ್ದು ಬಿವೈ ವಿಜಯೇಂದ್ರ ಅವರ ಮಾತಾಗಿದೆ. ಬನ್ನಿ, ಹಾಗಾದ್ರೆ ನಿಜಕ್ಕೂ ಲೋಕಾಯುಕ್ತರ ಕೈಗೆ ಒಂದು ಸಾಕ್ಷ್ಯಾಧಾರಗಳು ಸಿಕ್ಕಿದಾವ? ನಿಜಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಇನ್ವಾಲ್ವ್ಮೆಂಟ್ ಇದರಲ್ಲಿ ಇದೆಯಾ? ಅವರು ಕೂಡ ಹಗರಣದಲ್ಲಿ ಭಾಗಿಯಾಗಿದ್ದಾರ ನೋಡೋಣ. ದೇನ ದಲಿತರ ಜಮೀನು ನುಂಗಿದರ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಬಳಸಿರುವ ಭಾಷೆ ಸರಿಯೇ? ಲೋಕಾಯುಕ್ತರ ಕೈಯಲ್ಲಿ ಸಿಕ್ಕ ಪುರಾವೆಯೇನು? ನಿಜಕ್ಕೂ ರಾಜ್ಯದ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಈ ತರಹದ ಭಾಷೆ ಒಳ್ಳೆಯದ? ನಿಜಕ್ಕೂ ಬಿಜೆಪಿ ಏನ್ ಭಾಷೆ ಬಳಸ್ತಾ ಇದೆ ಅಂತ ನಾವಿದೀಗ ಹೇಳ್ತಾ ಹೋಗ್ತೀವಿ. ನೋಡಿ, ಮೂಡಾ ಹಗರಣದಲ್ಲಿ ನನ್ನ ಪಾತ್ರವೇ ಇಲ್ಲ ಅಂತ ಗಂಟನ್ನು ಹರಿದುಕೊಳ್ತಾ ಇರುವ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಪ್ರಭಾವ ಬಳಸಿ ದೀನ ದಲಿತರ ಭೂಮಿಯನ್ನ ಗುಳುಂಗು ಮಾಡಿರುವ ಮಹತ್ವದ ದಾಖಲೆ ಲೋಕಾಯುಕ್ತ ಕೈ ಸೇರಿದೆ. ಧರ್ಮಸಿಂಗ್ ಸಂಪುಟದಲ್ಲಿ ಡಿಸಿಎಂ ಆಗಿದ್ದಾಗ ತಮ್ಮ ಪ್ರಭಾವದಿಂದ ಎಸಿಡಿಸಿಗಳ ನಡುಬಗ್ಗಿಸಿ 1997-98 ದೇವನೂರು ಮೂರನೇ ಹಂತದ ಬಡಾವಣೆ ಅಭಿವೃದ್ಧಿಗೊಂಡಿದ್ದರು. 2004-2006 ಕಾನೂನು ಬಾಹಿರವಾಗಿ ಅನುಮೋದನೆ ಪಡೆದಿದ್ದಾರೆ. ಸಿದ್ದರಾಮಯ್ಯನವರೇ ಅಭಿವೃದ್ಧಿಗೊಂಡ ಬಡಾವಣೆಯನ್ನೇ ಕೃಷಿ ಭೂಮಿ ಅಂತ ತೋರಿಸಿ ಬಡವರ ಭೂಮಿ ಕಬಳಿಸಿದ್ದೀರಿ. ಹಿಂದುಳಿದ ಸಮುದಾಯಗಳು ನಿಮ್ಮ ಈ ಮಜವಾದಿತನವನ್ನ ಎಂದಿಗೂ ಸಹಿಸುವುದಿಲ್ಲ. ರಾಜ್ಯ ಬಿಜೆಪಿ ಮೂಡಾ ಸ್ಕ್ಯಾಮ್ ವಿರುದ್ಧ ಇದೀಗ ಪಾದಯಾತ್ರೆಯನ್ನ ಶುರು ಮಾಡಿದೆ. ಮೈಸೂರು ಚಲೋ ಪಾದಯಾತ್ರೆ ಕೆಂಗೇರಿಯ ಕೆಂಪಮ್ಮ ದೇಗುಲದಿಂದ ಆರಂಭವಾಗುತ್ತೆ. ಆಗಸ್ಟ್ 10 ಮುಕ್ತಾಯವಾಗಲಿದೆ ಅಂತ ಹೇಳಲಾಗಿದೆ. ಪ್ರತಿದಿನ ಕೂಡ 20 ಕಿಲೋಮೀಟರ್ ಪಾದಯಾತ್ರೆಯನ್ನ ಸಾಗಿಸಲಾಗುತ್ತೆ. ಪಾದಯಾತ್ರೆಯಲ್ಲಿ 224 ಕ್ಷೇತ್ರಗಳ ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ. ಇಂದು 8 ವಿಧಾನಸಭಾ ಕ್ಷೇತ್ರಗಳ ಕಾರ್ಯಕರ್ತರು ಈಗ ಭಾಗಿಯಾಗಲಿದ್ದಾರೆ ಅಂತ ಗೊತ್ತಾಗಿದೆ. ಒಂದೊಂದು ದಿನ ಒಂದೊಂದು ಮೋರ್ಚಾದ ಅಧ್ಯಕ್ಷರು ಅವರ ಕಾರ್ಯಕರ್ತರೆಲ್ಲ ಭಾಗಿಯಾಗಲಿದ್ದಾರೆ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಒಂದು ತಂಡ ಭಾಗಿಯಾದ್ರೆ ಮಧ್ಯಾಹ್ನದಿಂದ ಸಂಜೆವರೆಗೂ ಮತ್ತೊಂದು ತಂಡ ಇದರಲ್ಲಿ ಭಾಗಿಯಾಗುತ್ತೆ ಅಂತ ಗೊತ್ತಾಗಿದೆ. ರಾಜ್ಯದ ಮುಖ್ಯಮಂತ್ರಿ ವಿರುದ್ಧ ಕಿಡಿಕಾರದ ಬಿಜೆಪಿ. ರಾಜ್ಯ ಬಿಜೆಪಿ ಈ ಬಾರಿ ಮೂಡಾ ಹಗರಣದ ವಿರುದ್ಧ ಜೋರಾದ ಧ್ವನಿ ರಿಟೇಕ್. ರಾಜ್ಯ ಬಿಜೆಪಿ ಈ ಬಾರಿ ಮೂಡಾ ಸ್ಕ್ಯಾಮ್ ವಿರುದ್ಧ ಜೋರಾದ ಧ್ವನಿಯನ್ನ ಎಬ್ಬಿಸ್ತಾ ಇದೆ. ಜೊತೆಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅವಾಚ್ಯ ಶಬ್ದಗಳಿಂದ ಕೂಡ ಸಂಬೋಧಿಸ್ತಾ ಇದ್ದಾರೆ. ಮತ್ತು ಕಾಂಗ್ರೆಸ್ ಪಿಎಂ ಮೋದಿ ವಿರುದ್ಧ ಮಾತನಾಡಿದ್ರೆ ಅದು ದೇಶದ್ರೋಹ ಅಂತ ಹೇಳ್ತಾ ಇದ್ದಾರೆ. ಜನಸಾಮಾನ್ಯರು ಇದು ನಾಡದ್ರೋಹ ಮತ್ತು ಬಿಜೆಪಿಯವರನ್ನ ಕರ್ನಾಟಕದಿಂದ ಹೊರಹಾಕಿ ಒಂದು ಹೇಳ್ತಾ ಇದ್ದಾರೆ ಅಂತ ಕಿಡಿಕಾರಲಾಗಿದೆ.